ಎಲ್ಲ ನೆಂಟರು ಗೆಮೆಂಟರು ಎಲ್ಲ ಬರ್ತಾರಲ್ಲ ಹಾಗಾಗಿ ಎಲ್ಲ ಬರೋ ಟೈಮ್ ಆಗಿದೆ. ಈಗೆಲ್ಲ ಇಲ್ಲಿ ರೆಡಿ ಆಗ್ತಿದೆ. ಸೊ ಅಷ್ಟರಲ್ಲಿ ನಾನು ಈಗ ಬಂದಿರ್ತೀನಿ ರೆಡಿ ಅಲಂಕಾರ ಮಾಡ್ತೀನಿ. ಹ್ಞೂ ಬಾ. ಹ್ಞೂ ಏನು ರೆಡಿ ಆಯಿತು ಎಲ್ಲ ಅಡಿಕೆ ಅಡಿಗೆ ಊಟ ಎಲ್ಲ ರೆಡಿ ಆಯಿತು. ಸೊ ಈಗ ಏನು ಎಲ್ಲರೂ ಬರ್ತಾ ಇದ್ದಾರೆ ಒಬ್ಬರೊಬ್ಬರಾಗಿ ನೆಂಟರುಗಳು ಬಂದರು ಇಲ್ಲಿ ಅಡಿಕೆ ಸುಣ್ಣ. ನಾನು ನಿಜವಾಗ್ಲೂ ಸುಣ್ಣ ನೋಡಿದ್ರೆ ಅಜ್ಜಿಯವ್ರ ನೆನಪಾಗ್ತೀನಿ. ಬಟ್ ಈಗ ಅಜ್ಜಿಯವ್ರು ಇಲ್ಲ ಅನ್ಕೊಂತೀನಿ ನಾನು. ಮುಚ್ಚ ಎಲ್ಲ ಅಜ್ಜಿಯರು ಇದಾರೆ. ಎಲ್ಲ ಅಜ್ಜಿಯರು ಇದಾರೆ ಪ್ಯಾಷನ್ ಎಲ್ಲ ಅಂದ್ರೆ ನೀವು ಅನ್ಕೊಂಡ್ರೆ ಅಜ್ಜಿಯರು ಇಲ್ಲ. ನಾನು ಅನ್ಕೊಂಡಿದ್ದು ಅಜ್ಜಿ ಅದೇ ಅದೆಷ್ಟು ಚೆನ್ನಾಗಿ ಎಲ್ಲ ಅಡಿಕೆ ಹಾಕೊಂಡು ಕಾಚು ಎಲ್ಲಡಿಕೆ ಚೀಲ ಹಿಂಗೆ ಇಟ್ಕೊಂಡು ಕಾಚು ಕಡ್ಡಿ ಪುಡಿ ನಮ್ಮ ಅಜ್ಜಿ ಹತ್ರ ನಾಲ್ಕು ಇದ್ಕೊ ತಿನ್ನುವೆ ಅವನ ಕುಟಾಣಿ ಇಟ್ಕೊಂಡು ಅಜ್ಜಿಗೆ. ನಾವು ಈಗ ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಈಗ ನೋಡಿ ನಮ್ದು ರೆಡಿ ಆಗಿದೆ. ಸಿಂಪಲ್ ಆಗಿ ಹಾಕೊಂಡಿದ್ದೆ ಯಾಕಂದ್ರೆ ಇವತ್ತು ಊಟ ನಂಗೆ ಊಟ ಬಡಿಸೋದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಊಟ ಬಡಿಸೋದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಸೀರೆಲ್ಲ ಹಾಕ್ಬೇಕಾಗಿ ನಮ್ಮನೆಯವ್ರಿಗೆ ಅಪರೂಪಕ್ಕೆ ಮ್ಯಾಚ್ ಮಾಡ್ಬಿಟ್ಟಿದ್ದೀನಿ ನೋಡಿ. ನಮ್ಮನೆಯವ್ರು ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ. ಅವ್ರಿಗೆ ಈ ತರ ಬಟ್ಟೆ ಹಾಕೋದು ತೀರಾ ಅಪರೂಪ. ಏನ್ ಸಿಕ್ತಿದ್ದೀರಿ? ಇಲ್ಲ ಬೆಳ್ಳುಳ್ಳಿ ನಾನು ಇದ ಹಾಕತ್ತೆ ದೃಷ್ಟಿ ಆಗುತ್ತೆ ಅಂತ ಎಲ್ಲರೂ ಹೋಗುವಾಗ ಇಟ್ಟು ಕಳಿಸ್ತೀನಿ. ನಮ್ಮನೆಯವ್ರು ಆಕ್ಚುಲಿ ಚಂದ ಡ್ರೆಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರೆ ಬಟ್ ಕಣ್ಣಾಗುತ್ತೆ ಅಂತ. ಈರೋ ಅಂತ ಆಸೆ ಇತ್ತು ಚಿಕ್ಕದಲ್ಲಿ ಸ್ಕೂಲಲ್ಲಿ ಇದ್ದಾಗ ಒಂದನೇ ಕ್ಲಾಸಿಂದ ಏನಾಗಬೇಕು ಅಂದ್ರೆ ಈರೋ ಆಗಬೇಕು ಅಂತಿದ್ದೆ. ಫೈನಾನ್ಷಿಯಲ್ ಡೆವಲಪ್ಮೆಂಟ್ಗೋಸ್ಕರ ಏನೋ ಒಂದು ಕೆಲಸ ಮಾಡಿ ಅವು ಇವು ಮಾಡ್ತಾ ಮಾಡ್ತಾ ಇಷ್ಟು ವರ್ಷ ಆಗಬೇಕು ಇಲ್ಲಿ ಡೈರೆಕ್ಟ್ ಆಗಿ. ಎಲ್ಲರಿಗೆ ಹೋಗ್ಬಿಡಿ ಇನ್ನು ಊಟನೇ ಆಗಿಲ್ಲ. ಈಗೆಲ್ಲ ರೆಡಿ ಆಗಿದೆ. ಮತ್ತು ಹಾಗೇ ನೋಡಿ ನಮ್ಮ ಪಪ್ಪ ನಮಗೆ ನಮ್ಮ ಪಪ್ಪ ನಮ್ಮ ಶಿವಪ್ಪ ನಮ್ಮ ಸುಮಿತ್ರ ಆಂಟಿ ಮೀನಾಕ್ಷಿ ಆಂಟಿ ಇವರೆಲ್ಲ ಇರೋದ್ರಿಂದ ನಮ್ಮ ಮನೆಯವರಿಗಾಗಲಿ ನಮ್ಮ ಭಾವಂಗಾಗಲಿ ನಮ್ಮ ಅಕ್ಕಂಗಾಗಲಿ ನನಗಾಗಲಿ ಸ್ವಲ್ಪ ಕೆಲಸದ್ದು ಒತ್ತಡ ಕಡಿಮೆ. ಪಾಪ ಅವ್ರಿಗೆ ಅವ್ರು ನಾಲ್ಕು ಜನ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇವ್ರು ನೋಡಿ ಎಷ್ಟು ಫ್ರೀಯಾಗಿ ಓಡಾಡ್ತಾರೆ ಎಲ್ಲ ನಮ್ಮ ಅಲ್ಲ ಕೆಲಸ. ಏನು ಮಾಡಿದ್ರಿ ಇಲ್ಲ ಆ್ಯಕ್ಚುಲಿ ಪಾಪ ನಮ್ಮನೆಯವರು ಚಿಕ್ಕದ್ರಿಂದ ಅವರು ಬರೀ ದುಡಿಯೋದು ಇದು ಮಾಡೋದೇ ಆಯಿತು. ಹಾಗಾಗಿ ಫಂಕ್ಷನ್ಸ್ಗಳು ಅವರು ಅಟೆಂಡ್ ಮಾಡಿ ಪಾಪ ಅವ್ರಿಗೆ ಫಂಕ್ಷನ್ಸ್ ಎಲ್ಲ ಮಾಡೋಕೆ ಗೊತ್ತಿಲ್ಲ. ನಮ್ಮ ಭಾವವನ್ನು ಅಷ್ಟೇ ಅವ್ರನ್ನ ತುಂಬ ಮುದ್ದಾಗಿ ಬೀಳಿಸ ಅವ್ರಿಗೂ ಅಷ್ಟೆಲ್ಲ ಗೊತ್ತಿಲ್ಲ. ಹಾಗಾಗಿ ನಮ್ಮ ಸಪೋರ್ಟಿಗೆ ನಮ್ಮ ಶಿವಪ್ಪ ಆಗಲಿ ಸಚಿನ್ ಆಗಲಿ ಸುಮಿತ್ರ ಆಂಟಿ ಮೀನಾಕ್ಷಿ ಆಂಟಿ ಇವರೆಲ್ಲ ಇರೋದ್ರಿಂದ ನಮಗೆ ನಮ್ಮ ಪಪ್ಪ ಅಮ್ಮಗೆಲ್ಲ ತಲೆಬಿಸಿ ಕಡಿಮೆ ಇದೆ. ಬಟ್ ಆದರೂ ಮಾಡ್ತಾರೆ ತಿಳಿದಿರೋ ಅಷ್ಟೇ. ಆದರೂ ಅವರು ಈಗ ರೀಸೆಂಟಾಗಿ ಈಗ ಒಂದು ಈ ವರ್ಷದಿಂದ ಎರಡು ವರ್ಷದಿಂದ ಅಷ್ಟೇ ಫಂಕ್ಷನ್ಗಳು ಅಟೆಂಡ್ ಮಾಡ್ತಾ ಇರೋದು. ಇಲ್ಲ ಮುಂಚೆ ಕೂಡ ಪಾಪ ಟೈಮ್ ಇರಲಿಲ್ಲ ಅವ್ರಿಗೆ. ಅವರು ಒಂದು 7-8 ವರ್ಷ ಸಿಂಗಾಪುರಲ್ಲಿ ಇದ್ರು. ಹಬ್ಬ ಹರಿದಿನಗಳಿಗೆಲ್ಲ ಬರ್ತಾ ಇರ್ಲಿಲ್ಲ ಅವರು. ಅದಕ್ಕೂ ಮುಂಚೆ ದುಡಿಯೋದು ಕಷ್ಟ ಇದೆಲ್ಲ ಆಗಿತ್ತು. ಸೊ ಇತ್ತೀಚೆಗೆ ನಾನು ಅದಕ್ಕೆ ಹಬ್ಬಗಳನ್ನೆಲ್ಲ ಜಾಸ್ತಿ ವಿಡಿಯೋ ಮಾಡಕ್ಕೆ ಹೋಗಲ್ಲ. ಅದರಲ್ಲೂ ಹಬ್ಬದ ದಿನ ಇವ್ರು ಬಿಸಿ ಇರ್ತಾರೆ ಅಂತ ನಾನು ಕಷ್ಟಪಟ್ಟು ಜಗಳ ಮಾಡ್ಕೊಂಡು ಎಳ್ದು ಒಂಚೂರು ಕಾಯಿ ಬಿಡಿಸಿ. ಬನ್ನಿ ಈಗ. ಓಹೋ ಇದು ಮನೆದು ಸಪ್ರೇಟ್ ವೆಜ್ ವೆಜ್ ಕುಕಿಂಗ್ ಏರಿಯಾ. ಇದು ಆಕ್ಚುಲಿ ನಾವು ನಾನ್ ವೆಜ್ ಮಾಡೋ ಅಂತಿದ್ದಾಗ ಇವತ್ತಿನ ವೆಜ್ ರೈಸ್ ವೆಜ್ ಒಳಗೆ ಉಪ್ಪಿನಕಾಯಿ ಕೋಸಂಬರಿ. ವೆಜ್ ಯಾರೆಲ್ಲ ವೆಜಿಟೇರಿಯನ್ ತೋರಿಸಿ ಅಂತ ಕೇಳ್ತೀರ ಅವ್ರಿಗೆ ವೆಜಿಟೇರಿಯನ್ ಫುಡ್ ನೋಡಿ ಪಾಯಸ ಇದೆ. ಓಹೋ ಕೇಸರಿ ಅಂಡೆ ಗುತ್ತ ಅಂಡೆ ಮೀನು ಬಜ್ಜಿ ರಸಂ ಮಾಡಿದ್ದ ಇವರೆಲ್ಲ ಇವ್ರ ಸಹಕಾರದಿಂದ ನಾವು ಆರಾಮಾಗಿ ಫ್ರೀಯಾಗಿ ಓಡಾಡ. ಇಷ್ಟಿಷ್ಟು ಬೇಗ ಮಾಡ್ತಾರೆ ಅಂದ್ರೆ ಅಂಕಲ್ ಇದು ತರಕಾರಿ ಸಾಂಬಾರ್ ಅದಡಮ್ಮ ನೋಡಿ ಇಷ್ಟೆಲ್ಲ ಒಂದು ಪಟ 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 ಅಂತ ಇವ್ರು ಯಜಮಾನರು ಮಾಡೋದು ಅಡಿಗೆ ಆದ್ರೆ ಅವ್ರು ನಂಬರ್ ಕೊಡಬಾರ್ದು ಅವ್ರು ಪಡೆಯವ್ರದ್ದು. ಅಂಕಲ್ ಗೊತ್ತಿರ್ಲಿ ಅಂಕಿನ ನಂಬರ್ ಕೊಡ್ತಾರಂತೆ. ತುಂಬಾ ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಾತ್ರ ಇವತ್ತು ನೋಡಿ ಇಡ್ಲಿಗೆ ಸುಳ್ಳು ಎಲ್ಲ ಕಾವ್ಯ ಅಲ್ಲಿ ಅಲ್ಲಿ ಮನೆ ಬಟ್ಟಣಿ ಬಿಡಿ 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 ಕೆಲಸ ಬಿಟ್ಬಿಟ್ಟು ಇಬ್ಬರದ್ದು ಅಪ್ಪ ಮಗಳದ್ದು ಲವ್ ನೋಡಿ. ಆಟ ಆಡ್ಬೇಕು ನೀನೇ ನಮ್ಮ ಇವತ್ತೇನು ನಮ್ಮ ಚಿಕ್ಕವ ಅಳ್ತಾ ಇಲ್ಲ ಅಂತ ಇದ್ದೀರಾ? ಇಲ್ಲ ಅವರು ಶಾವಿಗೆ ಪಾಯಸ ಬೇಕಂತೆ ಹುಡುಕ್ತಾ ಇದ್ದಾರೆ ಅವರಿಗೋಸ್ಕರ. ಏ ಬಿಸಿ ಇದೆ ಅವರಿಗೋಸ್ಕರ ಇಷ್ಟು ನೋಡಿ ಮಾಡಿಸ್ಕೊಂಡಾಗಿದೆ ನಮ್ಮ ಸುಮಿತ್ರ ಆಂಟಿ ಅವ್ರು ಮಾಡಿರೋದು. ಓಕೆನಾ ಚಿಕ್ಕವ? ಆಕ್ಚುಲಿ ಈ ಶಾವಿಗೆ ಈ ಪಾಯಸ ಮಾಡಿದ್ದಾರೆ. ಆದರೂ ಅವಳಿಗೆ ಬೇಡವಂತೆ ಶಾವಿಗೆ ಪಾಯಸ ಬೇಕು ಅನ್ನೋದಕ್ಕೆ ಮಾಡಿಕೊಟ್ಟಿದ್ದಾರೆ ಅವ್ರ ಒಬ್ಳಿಗೇನೆ ನೋಡಿ ಅಷ್ಟು ಆಟ ನಮ್ಮ ಚಿಕ್ಕವ. ನಾನು ಕೊಡ್ತೀನಿ ಬಿಡಿ ಅಂತ ಅವಳಿಗೆ ನಾನು ಕೊಡ್ತೀನಿ ಬನ್ನಿ ಬನ್ನಿ. ಹ್ಞೂ ಪಾಪ ನಿನಗೆ
ಉಪ್ಪು ಹಾಕತಾನೆ ಅಂತ, ಪಾಯಸ ಬೇಕಂತೆ ಮಾತ್ರ ಪಾಯಸ ಬೇಕಂತೆ, ಉಫ್ ಅನ್ಕೊಂತೀನಿ ಅಂತನಾ. ಈ ತಿನ್ ಬರೋರ್ಗೆ ಎದ್ ಬರಂಗಿಲ್ಲ, ಬಿಸಿ ಬಿಸಿ ಉಫ್ ಅನ್ಕೋ ಮಾತ್ರ. ಹಾಗ ಆಡ್ಬೇಡ ರಾಜಿಗವ. ಬರ್ಬೇಕು ಈಗ. ಹಸನಿಂದ ಬಂದಿದ್ದಾರೆ ಪಕ್ಕ ರೈಟ್ ನೋಡಿ ಮುಗಿಸ್ಕೊಂಡ್ರೆ. ಯೂಟ್ಯೂಬರು ಈಗ ಸ್ಟಾರ್ಟ್ ಮಾಡಿದ್ದಾರೆ ರೂಪಕ ಅಂತ, ನಮ್ಮ ಆಂಟಿ ಅತ್ತೆ ಮಗಳು ಮಲ್ನಾಡ್ ಜೇಜ್ ಮಂದಿರ ರೂಪಾ ಜೇಜ್ ಅಂತ ಚೇಂಜ್ ಮಾಡ್ಬಿಟ್ಟೆ ನಿನ್ನೆ. ರೂಪಾ ಜೇಜ್ ವ್ಲಾಗ್ಸ್ ಅಂತ ಸಾಕು, ರೂಪಾ ಜೇಜ್ ಅಂತ ಮಾಡ್ಕೊಂಡಿದ್ರು. ಜೇಜ್ ಅಂತ ಮಾಡಿದೀನಿ, ಅದು ಬೇಕಾದ ವ್ಲಾಗ್ ಅಂತ ಹಾಕ್ಬಿಡ್ತೀನಿ. ಮೇಡಮ್ ನಮಸ್ಕಾರ. ಅವ್ರು ವ್ಲಾಗ್ಸ್ ನೋಡಿ ತುಂಬಾ ಅದ್ಭುತವಾಗಿ ವೆರಿ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದಾರೆ. ಇವರ ಚಾನಲ್ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಒಂದ್ಸರಿ ಹೋಗಿ ಚಾನಲ್ ನೋಡಿ. ಮಲ್ನಾಡ್ ಕಂಪ್ಲೀಟ್ ನಮ್ಗಿಂತ 100% ಮಲ್ನಾಡ್ ವಿಡಿಯೋಸ್ ಗಳನ್ನ ಕೊಡ್ತಾ ಇದಾರೆ. ಮಾತ್ರ ಹೇಳ್ಬೇಕು, ನಾನು ನಮ್ಮ ಶ್ರೀಮತಿ ಅವ್ರಿಗೆ ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲ ಸೆಟಪ್ ಇಟ್ಕೊಂಡು ಮಾಡ್ತಾ ಇದೀವಿ. ಮೊಬೈಲ್ ನಲ್ಲಿ ಹೆಂಗ ರುಬ್ತಾ ಇದಾರೆ ಅಂದ್ರೆ ವಿಡಿಯೋಸ್ ನ. ಆಮೇಲೆ ಇವರು ಕೋವಿಡ್ ವಾರಿಯರ್ ಇವರು, ನಮ್ಮ ನಾವು ಕೋವಿಡ್ ಅಲ್ಲಿ ನಾವು ಸಫರ್ ಮಾಡುವಾಗ ಹೋಗಿ ಅವ್ರ ಚಾನಲ್ ನೋಡಿ, ಲಿಂಕ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ಟೈಟಲ್ ಅಲ್ಲೂ ಅವ್ರದ್ದು ಚಾನಲ್ ನೇಮ್ ಹಾಕಿರ್ತೀವಿ ನೋಡಿ. ಆಮೇಲೆ ಹೇಳಿ ನಮ್ಮ ಅವ್ರದ್ದು ಯಾವ ಥರ ಇದೆ ಚಾನಲ್ ನಿಮಗೆ ಬರ. ನಮ್ದು ಮೂರು ಜಾಗದಲ್ಲಿ ಇದೆ. ಓ ನೋಡ್ದೆ ನಮ್ಮನೆ, ಓ ನೋಡಿ ಎಲ್ಲ ನೋಡ್ತಿಲ್ಲ, ನೀವು ಸಣ್ಣ ಮಕ್ಕಳೆಲ್ಲ ನೋಡ್ತಿರಲ್ಲ ನಮ್ಮ ವಿಡಿಯೋಸ್ನ ನೋಡಿ. ಸುಮಿತ್ ನೋಡಿ ಇಲ್ಲಿ ಕೆಲಸ ಮಾಡ್ತಾನೆ. ಓ ಅಲ್ಲಿ ಫುಲ್ ಆಗೋದ್ರ ಮೂರು ಜಾಗದಲ್ಲಿ ಇದೆ. ಮೂರು ಜಾಗದಲ್ಲಿ ಇದೆ, ಒಂದ್ ಕಡೆ ಊಟ ಇದೆ, ಒಂದ್ ಕಡೆ ಬಂದವರಿಗೆ ಇದೆ, ಹಿಂದೆ ಈಗ ಬರ್ತಾ ಇದೆ. ಇಲ್ಲಿ ಇಲ್ಲೂ ಡ್ರಿಂಕ್ಸ್ ಇದೆ, ಇಲ್ಲೂ ಸ್ವಲ್ಪ ಡ್ರಿಂಕ್ಸ್ ಅಲ್ಲೊಂದ್ಸ್ವಲ್ಪ ಬರಿ. ಅಭಿಮಾನಿ ಹೌದಾ? ಊಟ ಬಡಿಸ್ತಾರೆ ಕಾವ್ಯ ಅಲ್ಲಿ, ನೀನು ಹೋಗ್ಬಿಡ ಕಾವ್ಯ ಆಗ್ಲಿ. ರೊಚ್ಚಿಗೆ ಎದ್ಬಿಟ್ಟು ಅವ್ರಿಗೆ ಊಟ ಬಡಿಸ ಬಂದಿಲ್ಲ, ನೀವು ಅಂತಕ್ಕೆ ವಿಡಿಯೋ ಮಾಡ್ತಾ ಇದೀರ ಅಂತ. ವಿಡಿಯೋದಲ್ಲಿ ಸಿಟ್ ಮಾಡ್ಕೊಳಂಗೇ ಇಲ್ಲ ನೀವು. ನೋಡಿ ಪೋರ್ಕು ರೆಡಿ, ಪೋರ್ಕು ಮಟನ್ ಸಾಂಬಾರು ರೈಸ್ ಕುಕುಂಬರು ಆನಿಯನ್ ಇದು ಪಾಯಸ ಇಡ್ಲಿ ಇದು ಮಲ್ಲಿಗೆ ಇಡ್ಲಿ ಬಹಳ ಖುಷಿ ಆಗಿದೆ. ಕಾವ್ಯ ಫುಲ್ ಸಪ್ಲೈ ಮಾಡ್ತಾರೆ ಇವತ್ತು. ಇಲ್ಲಿ ಒಂದು ರೌಂಡ್ ಆದರೆ ಮೇಲ್ಗಡೆ ಅಲ್ಲಿ ಎರಡು ಕಡೆ ಶಾಮಿನಿ ಹಾಕಿದ್ರೆ ಇಲ್ಲಿ ಸಚಿನ ಅದೆಲ್ಲ ಅದರೊಳಗೆ ಬೋನ್ ಎಲ್ಲ ನಾಯಿಗೆ ಹಾಕ್ಬೇಕಾಗಿತ್ತು. ಅಲ್ಲೆರಡು ಟೆಂಟ್ ಆದರೆ ಶೆಡ್ ಹಾಕಿದ್ರೆ ಇದ್ರದ್ದು ಶಾಮಿಯಾನ. ಹಾಂ ಇಲ್ಲೊಂದು ಇಲ್ಲೊಂದಿದೆ. ಹಾಂ ಹೋಗ್ತಾ ಇದೆ ಮತ್ತೊಂದು ರೌಂಡು. ನಮ್ಮ ಹಿಂದೆ ಈ ಕ್ಯಾಮ್ರಾ ಫಿಕ್ಸ್ ಇರ್ತಾರೆ ರವೀಣ. ಆರಾಮ ಅಂಕಲ್ ಆರಾಮ ಮೇಲ್ಗಡೆ ಇದ್ರೆ. ಹೌದಾ? ಈಗ ಬಂದ್ರೆ ಇದು ಇನ್ನೊಂದು ಏರಿಯಾ. ಮೂರ್ ಕಡೆ ಮಾಡಿದೀವಿ, ಲೇಡೀಸ್ ಎಂಟ್ರಿ ಇಲ್ಲ, ಬರೀ ಜೆಂಟ್ಸ್ ಪಾರ್ಟಿ ಇದು. ಅಂಕಲ್ ಏನ್ ಅನಿಸ್ತಿದೆ? ಏನಿಲ್ಲಪ್ಪ, ಬ್ಯೂಟಿಫುಲ್ ಆಗಿದೆ ವೆದರ್ ನೋಡಿ. ಲೊಕೇಶನ್ಸ್ ಆಗಿದೆ ಅಂತ ಮಾತಾಡೋದು. ಈಗ ಸ್ಟಾರ್ಟ್ ಆಗಿದೆ, ಈಗ ಸ್ಟಾರ್ಟ್ ಆಯ್ತಲ್ಲ. ಎಲ್ಲ ಸಪ್ಲೈ ಹೋಗ್ತಾ ಇದೆ ಅಲ್ಲಿ. ಓ ಚಿಕನ್ ಕಬಾಬಾ? ಹ್ಞೂ 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 ಹ್ಞೂ. ಒಂದ್ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಮ್ಮ ಅಜ್ಜಿನ ಪಕ್ಕದ ಮನೆ ಅಜ್ಜಿ ನಮ್ಮ ಫ್ರೆಂಡು, ನಾವು ಬಂದಾಗ ಬರ್ಲೇಬೇಕು, ನಾನು 2 ತಿಂಗಳಾಗಿತ್ತು ಅದಕ್ಕೆ ಯಾವಾಗ ಬಂದಿದ್ದೆ. ಅಜ್ಜಿದು ಮಾತ್ರ ಕೂದಲು ಐಸ್ ಕ್ರೀಮ್ ತರ, ಎಷ್ಟು ಸಿಲ್ಕಿ ಸಿಲ್ಕಿ, ಎಷ್ಟು ಚೆನ್ನಾಗಿದೆ ನೋಡಿದಿ. ಹಾ ಪ್ಯೂರ್ ವೈಟು, ಹಾ ಸಿಲ್ಕಿ ಎಷ್ಟು ಚೆನ್ನಾಗಿದೆ ಯಾರು. ಫೋಟೋ ತೆಗಿತೀವಿ ಅಂತ ಹಿಂಗೆ ನಿಂತ್ಕೊಂಡು, ನಾನು ಫೋಟೋ ತೆಗಿತೀನಿ ಅಂತ ತಡಿಯ ಸದ್ದು. ನಿಮಗೆ ಇವಳು ಪೂಜಾ ಕೆ ರಾಜ್ ಭಾವನೆ ಭಾವನೆಗೆ ಅಜ್ಜಿಯವ್ರ ಭಾವನೆ ಬಹಳ ಖುಷಿ ಅವ್ರಿಗೆ. ಅವ್ರಿಗೆ ಆ ಥರ ಭಾವನೆಗೆ ಇರೋದಿದ್ದು ಒಂದೇ ಅಜ್ಜಿ ಈಗ ಸದ್ಯ. ಹೌದು ಅದೇ ಬೇಜಾರು ನಂಗೆ. ನಮ್ಮ ಊರಲ್ಲಿ ಒಂದು 3 ಜನ ಇರ್ಬೋದು ಅಷ್ಟೇ, ಈ
ಇವರು ನನ್ನ ಫ್ರೆಂಡ್ ಬನ್ನಿ ಅಲ್ಲಿ ಕುತ್ಕೊಂಡ್ಬನ್ನಿ ಬಿಸಿಲು ಊಟ ಮಾಡೋಣ ಊಟ ಆಮೇಲೆ ಕುತ್ಕೊಂಡಿದ್ದೇನೆ ನಮ್ದು ಮೊದಲನೇ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಅದರಲ್ಲಿ ಇವರೇ ಆಕ್ಟರ್ ಸಚಿನ್ ಅಂತ ಕಾಡ್ ಮನೆ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ ಅದ್ರಲ್ಲಿ ನೋಡಿ ಗೊತ್ತಾಗುತ್ತೆ ಸಚಿನ್ ದೇವ್ ಫಿಲ್ಮ್ ಮಾಡಿದ್ದು ಮೊದಲು ವೆಜ್ಜ ನೀವೆಲ್ಲ ಹೌದಾ ಆಂಟಿ ನೀವು ವೆಜ್ಜ ಇವತ್ತು ಹೌದಾ ಹೌದಾ ಮಗಳು ನೀವು ಅಲ್ಲಿ ಜಾಗ ಇಲ್ಲ ಕುಸೆ ಅದೇ ಸ್ಲಿಪ್ಪರ್ ಹಾಕೋಬೇಕು ಮಗ್ಳು ಎಲ್ಲಿದೆ ಚಿಕನ್ ಮಟನ್ ಚಿಕನ್ ಮಟನ್ ಚಿಕನ್ ಮಟನ್ ಚಿಕನ್ ಮಟನ್ ಮಟನ್ ಚಿಕನ್ ಬೆಳಗ್ಗೆ ಚಿಕನ್ ಮಟನ್ ಒಂದೊಂದೇ ಪೀಸ್ ಮತ್ತೊಂದು ಸೆಕೆಂಡ್ ರೌಂಡ್ ಈಗ ಮಳೆ ಬರುತ್ತಾ ಇಲ್ವೋ ಅಂತ ನೋಡ್ತಾ ಇದ್ದಾರೆ ನಮ್ಮ ಪಪ್ಪನ ನೆನಪಿಸ್ಕೊಂಡು ಈ ಬಿಸಿಲಲ್ಲಿ ನಮ್ಮ ಜೆ ಪಿ ಮಾಮ ಬಿಸಿ ರಸಮ್ಮು ನಾವು ಹಾಸನ ಹೋಗ್ತೀವಿ ಮತ್ತು ಹಾಸನಿಂದ ಬೆಂಗಳೂರಿಗೆ ಹೋಗ್ತಾರೆ ನಾಳೆ ಶೂಟಿಂಗ್ ಇದೆ ನೋಡಪ್ಪ ನೀವು ಏನ್ ಮಾಡಿದೆ 36 ವರ್ಷ ಅದನ್ನ ಹೇಳ್ತೀನಿ ನಮ್ದು ತೇಜರಾಮ ಹಬ್ಬದ್ದು ಪೂಜೆ ಮತ್ತೆ ಹಬ್ಬದ್ದು ಎಲ್ಲ ಮುಗಿತು ವಿಡಿಯೋ ಬಂದ್ರು ಎಲ್ಲ ಹೋದ್ರು ನೋಡಿ ಎಷ್ಟು ಖಾಲಿ ಆದ್ರೆ ಹೇಗಿರುತ್ತೆ ಹೋದಾಗ ಹೇಗಿರುತ್ತೆ ಬಂದಾಗ ಎಲ್ಲ ಹೇಗಿರುತ್ತೆ ಪಾಪ ನೋಡಿ ನಮ್ಮ ಸುಮಿತ್ ಆಂಟಿ ಮೀನಾಕ್ಷ ಆಂಟಿ ಎಲ್ಲ ನಮಗೆ ನೋಡ್ತಾರೆ ಎಲ್ಲ ಮಾಡಿ ಎಷ್ಟು ಪ್ಯಾಕ್ ಮಾಡಿ ನಮ್ಮನೆ ಕೆಲಸ ನಂಗೆ ಮಾಡ್ತಾರೆ ಇದೆಲ್ಲ ರೆಡಿ ಮಾಡಿದ್ರು ಮತ್ತೆ ನೋಡಿ ಅಲ್ಲೆಲ್ಲ ತೊಳೆದು ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಹೋದ್ರು ಹೇಳ್ಬೇಕಾಗಿ ಇಲ್ಲಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಅವರೇ ನಮಗೆ ಹೇಳ್ತಾರೆ ಬಿಡಿ ಪಾಪ ನೀವು ಕೆಳಗಡೆ ಎಂಟ್ರಿ ಇಲ್ಲ ಹೋಗಿ ಇವತ್ತು ಊಟ ಮಾಡಿ ಜಾಗ ನೋಡ್ಕೋ ಬರೋಣ ಅಲ್ಲಿ ಬರೀ ಏಜೆಂಟ್ಸ್ ಡ್ರಿಂಕ್ಸ್ ಮಾಡ್ತಿದ್ರು ಅಂತ ನಮ್ಮ ಪಪ್ಪ ನೋಡಿ ಪಪ್ಪ ನಿನ್ನೆಯಿಂದ ಮಲಗಿಲ್ಲ ಅಂತ ಎಷ್ಟು ಆಕ್ಟಿವ್ ಆಗಿದ್ರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿ ಆದ್ರೂ ಇಲ್ಲ ಎಲ್ಲ ನೋಡ್ಕೊತಾ ಇದ್ದಾರೆ ಇವೆಲ್ಲ ನೋಡಿ ನಾನು ಹಾಕಿದ ಮರಗಳು ಹಿಂಗೆ ಕತೆ ಅಲ್ಲ ಮಾತ್ರ ವಾತಾವರಣಕ್ಕೆ ನಿಮ್ಮ ಮನೆಯದಲ್ಲ ಚೆನ್ನಾಗಿದ್ದು ಇಲ್ಲಿ ಇಲ್ಲೂ ಕ್ಲೀನ್ ಮಾಡಾಕಿದ್ರು ಅಲ್ಲೇ ನೋಡಿ ನಾವು ಏನಾದ್ರು ನಾನೇ ನಮ್ಮ ಮನೆಯವ್ರು ಅಡುಗೆ ಮಾಡ್ತೀವಿ ಅಂದ್ರೆ ನಮ್ಮ ಪಪ್ಪ ರೆಡಿ ಮಾಡ್ಕೊಟ್ಬಿಡ್ತಾರೆ ಅದನ್ನ ನಮ್ಮ ಪಪ್ಪನ ಕೆಲಸ ಇಲ್ಲಿ ಬರ್ತಾರೆ ಹೋಗ್ತಾರೆ ಅಂದ್ರೆ ಎಲ್ಲ ನಮ್ಮ ಶಿವಪ್ಪ ನೋಡ್ಕೊಳ್ಳೋದು ಎಲ್ಲ ಕಂಪ್ಲೀಟಾಗಿ ಅವ್ರನ್ನೆಲ್ಲ ಕಳಿಸಿ ತಿಕ್ಕಿ ತೊಳೆದು ನೀರು ಜಾಗನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅವ್ರಿಗೆ ಎಲ್ಲಿ ಕೂತ್ಕೋ ಕುಡಿಯೋಕೆ ಎಷ್ಟು ಖುಷಿ ಆಗಿರ್ಬೋದು ಒಳ್ಳೆ ಗಾಳಿ ಮತ್ತೆ ಯಾವ ರೆಸಾರ್ಟಲ್ಲೂ ಫೀಲಿಂಗ್ ಇರಲಿಲ್ಲ ಅಷ್ಟು ಚೆನ್ನಾಗಿ ಗಾಳಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅಲ್ಲಿ ನೋಡಿ ತಿಳಿ ಬಿಸಿಲು ಬರುತ್ತೆ ಅಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಒಳ್ಳೆ ಗಾಳಿ ಬರ್ತಾ ಇರುತ್ತೆ ಮಳೆ ಬಂದಾಗ್ಲೂ ಅಷ್ಟೇ ಬಿಸಿಲು ಬಂದಾಗ್ಲೂ ಅಷ್ಟೇ ಸಂಜೆ ಟೈಮು ಬೆಳಗಿನ ಟೈಮ್ ಎಲ್ಲ ನಾನು ಎಕ್ಸಸೈಸ್ ಮಾಡ್ಬೇಕು ಅಂದ್ರೆ ನಾವು ಊರಿಗೆ ಬಂದಾಗ ಈ ಜಾಗದಲ್ಲಿ ಎಕ್ಸಸೈಸ್ ಮಾಡೋದು ಅಲ್ಲಿ ತಿಳಿ ಬಿಸಿಲು ಬರುತ್ತೆ ಇಲ್ಲೇ ಮಾಡೋದು ಒಳ್ಳೆ ಗಾಳಿ ಬರುತ್ತೆ ಆ ಕಡೆ ಹೊಳೆ ಇದೆ ಈಗ 5:30 ಟೈಮು ನೋಡಿ ಹೆಂಗೆ ಸನ್ಲೈಟ್ ಹೆಂಗಿದೆ ಹಾ ನೋಡಿ ನೆಂಟರೆಲ್ಲ ಬಂದು ಹೋಗಾಯ್ತು ಹಬ್ಬ ಎಲ್ಲ ಮುಗೀತು 2 ದಿನ ಆಗಿತ್ತು 2 ದಿನದ ಹಬ್ಬ ಕಾರ್ಯಕ್ರಮಗಳೆಲ್ಲ ಮುಗ್ದು ಇವಾಗ ಫೈನಲಿ ನಮ್ಮನೆಯವ್ರು ನೆನ್ನೆಯಿಂದನೇ ಆ್ಯಕ್ಚುಲಿ ನೆನ್ನೆನೇ ಡ್ರಿಂಕ್ಸಿಗೆ ರೆಡಿಯಾಗಿದ್ರು ಅವಕಾಶ ಸಿಗಲಿಲ್ಲ ಮಧ್ಯಾಹ್ನ ಅಷ್ಟಾಗಿ ಬರೀ ಸ್ವಲ್ಪ ಓಡಾಟ ಆಯಿತು ವಿಡಿಯೋ ಮಾಡೋದೆಲ್ಲ ನಮ್ಮ ಶಿವಪ್ಪ ನೋಡಿ ಹೋಗ್ತದೆ ನೋಡಿ ನೆನ್ನೆ ಕುರಿ ಎಲ್ಲ ಇತ್ತಲ್ಲ ಕುರಿದ ಕಾಲೆಲ್ಲ ಕ್ಲೀನ್ ಮಾಡ್ಕೊಬರೋಕ್ಕೆ ಇನ್ನೊಂದು 2 ಡೇಸ್ ಬಿಟ್ಬಿಟ್ಟು ಅದು ಸೂಪ್ ಮಾಡ್ಕೊ ಕುಡಿಯೋಕ್ಕೆ ನಮ್ಮ ಶಿವಪ್ಪ ಎಲ್ಲ ರೆಡಿ ಮಾಡಿ ಕೊಟ್ಟೋಗ್ತದೆ ಈಗ ಫ್ರೀಯಾಗಿ ನಮ್ಮ ಪಪ್ಪ ನಮ್ಮ ದೊಡ್ಡಪ್ಪ ನಮ್ಮನೆಯವರೆಲ್ಲ ಕೂತ್ಕೊಂಡು ಈಗ ಡ್ರಿಂಕ್ಸ್ ಮಾಡ್ತಿದ್ದಾರೆ ಮತ್ತು ಇವ್ರದ್ದೆಲ್ಲ ಆದಮೇಲೆ ನನ್ನ ತಮ್ಮನು ಮತ್ತು ನಮ್ಮನೆಯವರು ಆಡಿಷನ್ ಇದೆ ಸೊ ಹಾಗಾಗಿ ಇವರು ಬೆಂಗಳೂರು ಹೊರಡ್ತಿದ್ದಾರೆ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು